ಸದಲ್ಗಾ ಪಟ್ಟಣದಲ್ಲಿ ಅಶುದ್ಧ ಕುಡಿಯುವ ನೀರು ನೀಡಿ ಜನರ ಜೀವಕ್ಕೆ ಪುರಸಭೆಯಿಂದ ಅಪಾಯವೆಂದು ಆರೋಪಿಸಿದ ಮನೋಹರ್ ಹೆಗ್ಡೆ. ಸದಲ್ಗಾ ಪಟ್ಟಣದಲ್ಲಿ ಸುಮಾರು 5-6 ವರ್ಷಗಳಿಂದ ಪುರಸಭೆಯು ನದಿಯಿಂದ ಬರುವ ನೀರು ಫಿಲ್ಟರ್ ಮಾಡದೆ ನೇರವಾಗಿ ಪೈಪ್ಲೈನ್ ಮುಖಾಂತರ ಮನೆ ಮನೆಗಳಿಗೆ ನೀರು ಸಾಗಿಸುತ್ತಿದೆ. ಫಿಲ್ಟರ್ ಮಾಡಲು ಬೇಕಾದ ಕ್ಲೋರಿನ್ ಗ್ಯಾಸ್, ನೀರಿನಲ್ಲಿ ಹಾಕುವ ಪೌಡರ್, ಆರ್ಮ್, ಶುದ್ಧೀಕರಣಕ್ಕೆ ಬೇಕಾಗುವ ಮರಳು ಇದ್ಯಾವುದೇ ಇಲ್ಲದೆ ನದಿಯಿಂದ ಬಂದ ನೀರನ್ನು ನೇರವಾಗಿ ಮನೆಗಳಿಗೆ ಬಿಡುತ್ತಾ ಬಂದಿರುತ್ತಾರೆ. ಈ ಅಶುದ್ಧವಾದ ನೀರನ್ನು ಕುಡಿದು ಜನರು ಸಣ್ಣಪುಟ್ಟ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಹಾಗೂ ಶುದ್ಧೀಕರಣ ಘಟಕದಲ್ಲಿ ಅಸ್ವಚ್ಛತೆ ವಾತಾವರಣ, ಶೌಚಾಲಯಗಳ ವಾಹನ, ಕೆಸರು, ಕಪ್ಪೆ ಮಾಂಸದಿಂದ ಕೂಡಿದ ಗಲೀಜು ಅವ್ಯವಸ್ಥೆಯಲ್ಲಿ ತುಂಬ ಅಸ್ತವ್ಯಸ್ತವಾಗಿದೆ ಎಂದು ಆರ್ಟಿಐ ಕಾರ್ಯಕರ್ತ ಮನೋಹರ್ ಸಂಗಪ್ಪ ಹೆಗ್ರೆಯವರು ಪುರಸಭೆಗೆ ಅನೇಕ ಬಾರಿ ದೂರು ನೀಡಿದರೂ ಫಲಕಾರಿಯಾಗಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮನೋಹರ್ ಹೆಗ್ಡೆ, ಅರುಣ್ ಮಾಳಗೆ, ಸಾಗರ್ ಮೋರೆ, ಕಿರಣ್ ಕಾಂಬ್ಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪಟ್ಟಣದಲ್ಲಿ ಶುದ್ಧ ನೀರಿನ ಕುಡಿಯುವ ಫಿಲ್ಟರ್ ಟ್ಯಾಂಕಿನಲ್ಲಿ ಒಂದು ಕಳಪೆ ಮಟ್ಟದ ಕಾಮಗಾರಿಯಲ್ಲಿ ಅಂದರೆ ಶುದ್ಧ ನೀರು ಆಗುತ್ತಿಲ್ಲ. ಯಾವ ರೀತಿ ನದಿಯಲ್ಲಿ ನೀರು ಇರುತ್ತವೆ ಅದೇ ರೀತಿ ನಮ್ಮ ಕುಡಿಯುವ ನೀರು ಮನೆಯಲ್ಲಿ ಅದೇ ರೀತಿ ಬರುತ್ತಿದೆ ಎಂದು ಆರ್ಟಿಐ ಕಾರ್ಯಕರ್ತ ಮನೋಹರ್ ಸಂಗಪ್ಪ ಹೆಗ್ರೆಯವರು ನಿನ್ನೆ ಆರೋಪಿಸಿದ್ದಾರೆ. ಅದು ಏನು, ಆ ನೀರಿನ ಬಗ್ಗೆ ಯಾವ ರೀತಿ ಕಳಪೆ ಮಟ್ಟ ಆಗಿದೆ ಅಂತ ಅವರಿಂದನೇ ಕೇಳೋಣ. ಬನ್ನಿ ಸರ್, ಯಾವ ರೀತಿ ಇದು ನೀರು ಏನಂತ ನೀವು ಹೇಳಿದ್ರು. ಸಾಲ ಪುರಸಭೆಯವರ ಎಷ್ಟೋ ವರ್ಷಗಳಿಂದ ಜನರಿಗೆ ನಾವು ಫಿಲ್ಟರ್ ಅಶುದ್ಧ ಕುಡಿಯುವ ನೀರು ಸರಬರಾಜು ಮಾಡ್ತೀವಿ ಅಂತ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ನಾನು ನಿನ್ನೆ ಸ್ವತಃ ಫಿಲ್ಟರ್ ಟ್ಯಾಂಕಿಗೆ ಫಿಲ್ಟರ್ ಹೌಸ್ಗೆ ಭೇಟಿ ನೀಡಿದಾಗ ಈ ಫಿಲ್ಟರ್ ನೀರು ಸ್ವಚ್ಛ ಮಾಡುವ ಮರಳಿಲ್ಲ, ಎರಡನೇದ ಕ್ಲೋರಿನ್ ಗ್ಯಾಸ್ ಇಲ್ಲ, ಮೂರನೇದು ಡೇಟ್ ಬಾರ್ ಆಗಿರುವ ಕಾಲಾವಧಿ ಮುಗಿದಂಥ ಬ್ಲೀಚಿಂಗ್ ಪೌಡರ್ ಹಾಗೂ ಕಾಲಾವಧಿ ಮುಗಿದಂಥ ಆಲಮ್ ಇವೆರಡು ಹೊರತುಪಡಿಸಿದ್ರೆ ಅಲ್ಲಿ ಏನೂ ಇಲ್ಲ. ಇವು ದಿನಾಲು ಸರ ಜನರಿಗೆ ಅತಿ ಗಲೀಜು ನೀರು ಸರಬರಾಜು ಮಾಡಕ್ಕಾರು. ಇದರಿಂದ ಜನರಿಗೆ ಸಾಂಕ್ರಾಮಿಕ ರೋಗ ಹರಡುವ ಚಾನ್ಸಸ್ ಐತಿ. ಎರಡನೇದ ರೂಲ್ಸ್ ಪ್ರಕಾರ ಈ ಫಿಲ್ಟರ್ ಹೌಸ್ನಲ್ಲಿ ಕಂಪೌಂಡ್ ಮೊದಲು ಸುರಕ್ಷತೆ ಬೇಕು. ಇಲ್ಲಿ ಕಂಪೌಂಡ್ ಸುರಕ್ಷತೆ ಇಲ್ಲ, ಕಂಪೌಂಡ್ ಸಹ ಒಡೆದಿದ್ದಾರೆ. ಎರಡನೇದ ಈ ಫಿಲ್ಟರ್ ಹೌಸ್ನಲ್ಲಿ ಟಾಯ್ಲೆಟ್ ಟ್ಯಾಂಕ್ ನಿಲ್ಲಿಸಿದರು. ಎರಡನೇದ ಪುರಸಭೆಯ ಅತಿ ಬಾದಾದಂಥ ವಸ್ತುಗಳನ್ನೆಲ್ಲ ಇಲ್ಲಿ ಚೆಲ್ಲಿದರು. ಹಾಗೂ ಈ ಫಿಲ್ಟರ್ ಹೌಸ್ನಲ್ಲಿ ಗಿಡಗಂಟಿ ಬೆಳೆದು ಜಂಗಲ್ ಅಂತ ಕಾಯಕದೈತಿ. ಇಲ್ಲಿ ರೂಲ್ಸ್ ಪ್ರಕಾರ ಈ ಫಿಲ್ಟರ್ ಹೌಸ್ನಲ್ಲಿ ಒಂದು ಗಾರ್ಡನ್ ಬೇಕು. ಎರಡನೇದ ಫಿಲ್ಟರ್ ಹೌಸ್ನಲ್ಲಿ ಯಾರೂ ಬರ್ತಕ್ಕದಲ್ಲ. ಈ ರೀತಿ ರೂಲ್ಸ್ ಇರುವಾಗ ಇಲ್ಲಿ ಯಾರೋ ಬೇಕಾದವರು ಬಂದು ಬರ್ತಾರೋ ಮಜಾ ಮಾಡಿ ಹೋಗ್ತಾರೋ. ಮತ್ತು ಇಲ್ಲಿ ನೋಡಿ ನೀವು ಎಲ್ಲ ಇಲ್ಲಿ ಕ್ಯಾಮ್ರಾದಾಗ ನೋಡಿದ್ರೆ ನಿಮ್ಗೆ ಎಲ್ಲರೂ ಕನ್ನಡ ಕಾಣ್ತೈತಿ. ಇಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ಐತಿ, ಇದರಿಂದ ಜನರಿಗೆ ಸಾಂಕ್ರಾಮಿಕ ರೋಗ ಹರಡು ಚನ್ಸಿಸೈತಿ. ಅದಕ್ಕೆ ನನಗೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಪುರಸಭೆ ಚುನಾಯಿತ ಪ್ರತಿನಿಧಿಗಳಿಗೆ ಒಂದೇ ವಿನಂತಿ ಐತಿ ಅಂದ್ರೆ ತಾವು ಯಾವುದೇ ಪಕ್ಷದವರು ಇದ್ದರೂ ಸಾರ್ವಜನಿಕರ ಸಲಹೆ ತಾವು ಎಲ್ಲರೂ ಒಂದ ಕೂಡಿ ಸಾರ್ವಜನಿಕರಿಗೆ ಕುಡಿಯುವ ಶುದ್ಧ ನೀರನ್ನು ಪೂರೈಕೆ ಮಾಡಬೇಕಂತ ನನ್ನ ಕಳಕಳಿ ವಿನಂತಿ ಐತಿ. ಇದು ಎಷ್ಟು ದಿನಗಳಿಂದ ನಡೆದಿದೆ ರೀ? ಇದು ಸುಮಾರು 5-6 ವರ್ಷಗಳಿಂದ ಇದು ಇದೇ ರೀತಿ ನಡೆದಿದೆ. ಅಧಿಕಾರಿಗಳು ಮೌಖಿಕವಾಗಿ ಕೇಳ್ತಿದ್ರೆ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ. ನಾವು 8 ದಿವಸ ನಮ್ಗೆ ಟೈಮಿಂಗ್ ಕೊಡ್ರಿ, ಒಂದು 15 ದಿವಸ ಟೈಮಿಂಗ್ ಕೊಡ್ರಿ, ಅಲ್ಲಿ ಪೈಪ್ ಹೊಡೆದೈತಿ, ಇಲ್ಲಿ ಲೀಕೇಜ್ ಆಗೈತಿ, ಇದೇ ರೀತಿ ಸುಳ್ಳು ಹೇಳ್ಕೊತ ಬರ್ತಾ ಇದ್ದಾರೆ. ಈ ರೀತಿ ಸುಳ್ಳು ಹೇಳಿ ಕಾಲಹರಣ ಮಾಡ್ತಾರೋ ಮತ್ತು ಜನರಿಗೆ ಅಶುದ್ಧ ನೀರನ್ನು ಪೂರೈಸಿ ಮಾಡ್ತಾರೆ. ನೀವು ಸಮಸ್ಯೆಯನ್ನು ಹೇಳಿದಾಗ ಅವ್ರು ಯಾವ ರೀತಿ ನಿಮಗೆ ಸ್ಪಂದನೆ ನೀಡಿದ್ದಾರೆ? ಸಮಸ್ಯೆ ಹೇಳಿದಾಗ ಅವರು ಕೇವಲ ಏನು ನಾವು ಮಾಡ್ತೀವಿ ಒಂದು ನಮ್ಗೆ ಕಾಲಾವಕಾಶ ಕೊಡಬೇಕಂತ ಇದೇ ರೀತಿ ಸುಳ್ಳು ಹೇಳ್ಕೊತಾ ಅನೇಕ ಬಾರಿ ಬಂದಿದ್ದಾರೆ. ಈ ಮುಂಚೆ ನಾನು ಅನೇಕ ಬಾರಿ ಪತ್ರಿಕಾ ಮಾಧ್ಯಮದಾಗೂ ಹೇಳಿದ್ದೀನಿ, ಅನೇಕ ಬಾರಿ ವಾಟ್ಸಪ್ನಲ್ಲೂ ಸುತ್ತ ಇದು ಸುದ್ದಿ ಹಾಕಿದ್ದೀನಿ. ಆದರೂ ಸಹ ಪುರಸಭೆಯವರು ಇದ್ರ ಬದಲು ಯಾವುದೇ ರೀತಿಯ ಕಾಳಜಿ ವಹಿಸುತ್ತಿಲ್ಲ. ಈ ರೀತಿ ಸದಲ್ಗಾದಲ್ಲಿ ಮನೋಹರ್ ಸಂಗಪ್ಪ ಹೆಗ್ರೆಯವರು ಸುಮಾರು ಬಾರಿ ಪುರಸಭೆಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆದರೂ ಇಲ್ಲಿ ಒಂದು ಕಳಪೆ ಮಟ್ಟ ಕಾಮಗಾರಿ ಅಂದರೆ ಅಶುದ್ಧ ನೀರನ್ನು ಜನರಿಗೆ ನೀಡುತ್ತಿದ್ದಾರೆ ಅಂತ ಅವರ ಹೇಳಿಕೆ. ಸದಲ್ಗಾದಿಂದ ಪ್ರತಿಕದಂ ಸುಭಾಷ್ ಶೆಟ್ಟಿ, ಸದಲ್ಗಾ.